ಗೊತ್ತು, ಆದ್ರೂ ನಾನು ಅವ್ರ ಬಗ್ಗೆ ಹೇಳ್ತೇನೆ. ಗಾಂಧೀಜಿಯವರ ಪೂರ್ತಿ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಗಾಂಧಿ ಎಂಬುದು ಅವರ ಮನೆತನದ ಹೆಸರು. ಅವರು ಅಕ್ಟೋಬರ್ 2, 1869 ಜನಿಸಿದರು. ಅವರ ಪತ್ನಿ ಹೆಸರು ಕಸ್ತೂರ್ಬಾ. ಅವರಿಗೆ 4 ಜನ ಮಕ್ಕಳಿದ್ದರು. ಯಾವಾಗಲೂ ಅವರ ಕೈಯಲ್ಲಿ ಚರ್ಕ ಇರ್ತಿತ್ತು. ಯಾಕಂದ್ರೆ ಅವರಿಗೆ ಚರ್ಕ ಅಂದ್ರೆ ತುಂಬಾ ಇಷ್ಟ ಇರ್ತಿತ್ತು. ಅವರು ಭಾರತದ 43ನೆಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಅವರು ಸ್ವಾತಂತ್ರ್ಯ ಹೋರಾಟಗಾರ ಮಾತ್ರ ಅಲ್ಲ, ಅವರು ಒಬ್ಬ ಲಾಯರ್ ಕೂಡ. ಗಾಂಧೀಜಿ ಅವರು ಹೇಳಿರೋ ತರ ಹಿಂಸೆಯನ್ನು ಬಿಟ್ಟು ಶಾಂತಿಯಿಂದ ಅವರು ಕಟ್ಟಿದ ಭವ್ಯ ಭಾರತವನ್ನು ಇನ್ನೂ ಮುಂದಕ್ಕೆ ತರೋಣ.